ಹೆಣಿತಾ ಇದ್ದೇನೆ. ನನಗೆ ಈ ತರ ಹೆಣಿಲಿಕ್ಕೆ ಬರ್ತಿರ್ಲಿಲ್ಲ. ನಾವು ಯಾವಾಗಲೂ ಅಂದ್ರೆ ಇಡೀ ತೆಂಗಿನಗರಿ ಅರುದೇ ಇಲ್ಲ, ಇಲ್ಲೇ ಗಟ್ಟಿ ಅಂಟಾಗಿದೆ. ಬಹುಶಃ ಫೆವಿಸ್ಟಿಕ್ ಕಾಣ್ಬೇಕು ಅಷ್ಟು ಅಂಟಾಗಿದೆ. ನೋಡಿ ಫ್ರೆಂಡ್ಸ್, ವಿತಾ ಫ್ಯಾಮಿಲಿಯ ರೋಸ್ ಕುಕ್ಕೀಸ್ ಹೇಗೆ ಆಗಿದೆ ನೋಡಿ, ಚೆನ್ನಾಗಿ ಬಂದಿದೆ ಅಲ್ವಾ? ಯಾರು ಕೂಡ ಈ ತರ ಮಾಡ್ಲಿಕ್ಕಿಲ್ಲ. ಮೀನನ್ನು ಹಾಕಿ ಆಯ್ತು. ಈಗ ಇದು ಒಂದು ಕುದಿ ಬಂದ್ರೆ ಸಾಕು. ಹಾಯ್, ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ನಾನು ಮ್ಯಾಕ್ರೋನಿ ಮಾಡಿದ್ದೆ ಬ್ರೇಕ್ಫಾಸ್ಟ್ ಆಗಿ. ಇವತ್ತು ಜೀವಿತಾಳಿಗೆ ಅವಳದ್ದು ಥರ್ಡ್ ಸೆಮ್ ಇತ್ತು, ಎಕ್ಸಾಮ್ ಸ್ಟಾರ್ಟ್. ಹಾಗೆ ಅವಳು ಇವಾಗ ಕಾಲೇಜಿಗೆ ಹೋದ್ಲು. ಹಾಗೆ ಅವಳು ಹೋದ್ಮೇಲೆ ನಾನು ಕೆಲವೆಲ್ಲ ಕೆಲಸವನ್ನು ಮಾಡಿದೆ. ಅದೇ ರೀತಿ ಕ್ರಿಸ್ಮಸ್ಸಿಗೆ ನಮಗೆ ಗೋದಲಿಯನ್ನು ಮಾಡಲಿಕ್ಕಿದೆ, ಅದಕ್ಕೆ ತೆಂಗಿನಗರಿಯನ್ನು ಸ್ವಲ್ಪ ಹೆಂಡಿಟ್ಟಿದ್ದೇನೆ. ನನಗೆ ಸರಿಯಾಗಿ ಗೊತ್ತಿರಲಿಲ್ಲ, ಜಾನ್ ಅವರು ಹೇಳಿಕೊಟ್ರು. ನನಗೆ ಇನ್ನೊಂದು ವಿಧದಲ್ಲಿ ಗೊತ್ತಿತ್ತು, ಆದರೆ ಈ ವಿಧದಲ್ಲಿ ನನಗೆ ಗೊತ್ತಿರಲಿಲ್ಲ. ಅದನ್ನು ಕೂಡ ಸ್ವಲ್ಪ ಮಾಡಿದೆ. ಅವನು ಇವತ್ತು ಕೊಲ್ಲತ್ತೂರು ಮೀನಿನ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದೇ ರೀತಿ ನಾನಿವತ್ತು ರೋಸ್ ಕುಕ್ಕೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ನೋಡೋಣ ಹೇಗಾಗ್ತದೆ ಅಂತೇಳಿ. ಓದಿ ಆಯ್ತಾ? ಓದಿ ಆಗಲಿಲ್ಲ. ಅದು ಯಾವತ್ತೂ ಸಹ ಆಗೋದೇ ಇಲ್ಲ. ಯಾಕೆ ಟೈಮ್ ವೇಸ್ಟ್ ಮಾಡಬಾರ್ದು, ಚೆನ್ನಾಗಿ ಓದಬೇಕು. ಆಯ್ತಾಯ್ತು, ಬರ್ತೇನೆ. ಬಾಯ್ ಬಾಯ್. ಬಾಯ್ ಬಾಯ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ನೋಡಿ ಫ್ರೆಂಡ್ಸ್, ಇಲ್ಲಿ ತೆಂಗಿನಗರಿಯನ್ನು ತಂದು ಇಟ್ಟಿದ್ದಾರೆ ಜಾನ್. ಹಾಗೆಯೇ ಇಲ್ಲಿ ಎರಡು ತೆಂಗಿನಗರಿಯನ್ನು ಹೆಣ್ದಾಗಿದೆ. ಒಂದು ನಾನು ಹೆಣದದ್ದು, ಇನ್ನೊಂದು ಜಾನ್ ಹೆಣದದ್ದು. ಆದರೆ ಇದರ ಸೈಡ್ ಹೆಣೀಲಿಕ್ಕೆ ನನಗೆ ಬರುವುದಿಲ್ಲ, ಹಾಗೆ ನಾನು ಇಷ್ಟು ಮಾಡಿಟ್ಟಿದ್ದೇನೆ. ಇನ್ನು ಕೂಡ ಸ್ವಲ್ಪ ತೆಂಗಿನಗರಿ ಇದೆ, ಅದರಿಂದ ಇದೇ ಥರ ಮಾಡಿಡಬೇಕು. ಕ್ರಿಸ್ಮಸ್ಸಿಗೆ ಆಗುವಾಗ ನಮಗೆ ಒಂದು ಗೋದಲಿಯನ್ನು ಮಾಡಲಿಕ್ಕಿದೆ. ಆ ಗೋದಲಿಗೆ ಸೈಡಿಗೆಲ್ಲ ಕಟ್ಟಲಿಕ್ಕೆ ಈ ಗರಿಯನ್ನು ನಾವು ಹೆಣೆದಿಡ್ತೇವೆ. ಹೆಣಿತಾ ಇದ್ದೇನೆ. ನನಗೆ ಈ ಥರ ಹೆಣಿಲಿಕ್ಕೆ ಬರ್ತಿರ್ಲಿಲ್ಲ. ನಾವು ಯಾವಾಗಲೂ ಅಂದರೆ ಇಡೀ ತೆಂಗಿನಗರಿಯನ್ನು ಹಿಡಿದು ಹೆಣೆಯುತ್ತಿದ್ದೆವು, ಅಂದರೆ ಇಡೀ ತೆಂಗಿನಗರಿಯನ್ನು ಒಂದೇ ಸೈಡಿಗೆ ನಾವು ಮಾಡ್ತಿದ್ದೆವು. ಇವಾಗ ಇದನ್ನು ಎರಡು ಮಾಡಿದ್ದಾರೆ, ಎರಡು ಭಾಗವಾಗಿ ಮಾಡಿದ್ದಾರೆ. ಒಂದು ಸೈಡ್ ಇದ್ದ ಒಂದು ಭಾಗ, ಇನ್ನೊಂದು ಸೈಡಿದ್ದು ಇನ್ನೊಂದು ಭಾಗ, ಹೀಗೆ. ಆದರೆ ಸೈಡ್ ಹೆಣೆಯಲಿಕ್ಕೆ ಮಾತ್ರ ನನಗೆ ಬರೋದಿಲ್ಲ, ಪರವಾಗಿಲ್ಲ. ಅಷ್ಟು ಚೆನ್ನಾಗಿ ಆಗಬೇಕು ಅಂತಿಲ್ಲ. ಅದೇ ರೀತಿ ಈ ಗರಿ ಕೂಡ ಅಷ್ಟು ಒಳ್ಳೆಯದಿಲ್ಲ. ಒಂದು ಗರಿ ಬಿಟ್ಟು ಒಂದು ಗರಿಯನ್ನು ಈ ತರ ಮಾಡ್ಬೇಕು ನಾವು, ಬಿಡಿಸಿ ಇಡ್ಬೇಕಾಗ್ತದೆ. ಇದು ಸ್ವಲ್ಪ ಒಣಗಿದ್ದು ಜಾಸ್ತಿ ಆಗಿ ಕಟ್ಟಾಗ್ತಾ ಇದೆ. ಅದೇ ಜಾನ್ ಬಿಸ್ರಿಗೆ ಹೋಗಿ ಬಂದರು. ಬರುವಾಗ ನೋಡಿ ಮೀನು ಇಟ್ಕೊಂಡು ಬಂದಿದ್ದಾರೆ. ಇದು ಏನು ಹೇಳ್ತಾರೆ ಅಂದರೆ ಇದಕ್ಕೆ ಕೊಲ್ಲತ್ತರು ಮೀನನ್ನು ಇಟ್ಕೊಂಡು ಬಂದರು ನೋಡಿ. ಈ ಮೀನಿದ್ದು ಸಾರು ತುಂಬ ಟೇಸ್ಟ್ ಆಗ್ತದೆ. ಆದರೆ ಇದನ್ನು ಕಟ್ ಮಾಡಿ ಕ್ಲೀನ್ ಮಾಡೋದೇ ದೊಡ್ಡ ಕೆಲಸ. ಅಂದರೆ ಇದು ಸಣ್ಣದಲ್ವಾ, ಬಳ್ಳೆಂಜೀರಾದರೂ ಆಗ್ಬೋದು, ಈ ಮೀನು ಇನ್ನೂ ಕಷ್ಟ. ತುಂಬ ಸಣ್ಣದಿದೆ ನೋಡಿ, ಬಳ್ಳೆಂಜೀರಿಗಿಂತಲೂ ತುಂಬ ಸಣ್ಣದು. ಈಗ ಈ ಮೀನು ಸಾರನ್ನು ಮಾಡೋದಕ್ಕಿಂತ ಮೊದಲು ನನಗೆ ಸ್ವಲ್ಪ ಹೊರಗಡೆ ಹೋಗಲಿಕ್ಕಿದೆ, ಹೋಮಿಯೋಪತಿ ಡಾಕ್ಟರ್ ಹತ್ರ ಹೋಗಲಿಕ್ಕಿದೆ. ನನಗೆ ಈಗ ತುಂಬಾ ಜಾಸ್ತಿ ಶೀತ, ಕಣ್ಣು ತುರಿಸೋದು ಹಾಗೂ ಸೀನು ಅದೆಲ್ಲ ತುಂಬ ಜಾಸ್ತಿ ಆಗಿದೆ. ವೆದರ್ ಕೂಡ ಹಾಗೇನೇ ಇದೆ, ಬೆಳಿಗ್ಗೆ ಮಂಜು ಬೀಳ್ತದೆ, ಮತ್ತು ಸ್ವಲ್ಪ ಹೊತ್ತಾಗುವಾಗ ಬಿಸಿಲಾಗ್ತದೆ, ಈವ್ನಿಂಗ್ ಟೈಮಲ್ಲಿ ಜೋರು ಮಳೆ. ಈ ಥರ ಆಗಿ ನನ್ನದು ಹೆಲ್ತೇ ಸರಿ ಇಲ್ಲ.
ತುಂಬಾ ಜೋರು ಸೀನು ಶೀತ ಹಾಗೂ ಕಣ್ಣು ಉದುರಿಸುವುದು ಹಾಗೆ ಇವಾಗ ಒಂದು ವಾರದ್ದು ಕೊಟ್ಟಿದ್ರು ಕಳೆದ ವಾರ ಹಾಗೆ ಇವತ್ತು ಕರೆದಿದ್ದಾರೆ ವಾಪಸ್ ಇವಾಗ ನಾನು ಮೊದಲಿಗೆ ನಾನು ಹೋಮಿಯೋಪತಿ ಡಾಕ್ಟರ್ ಹತ್ರ ಹೋಗಿ ಬರ್ತೇನೆ ಆಮೇಲೆ ರೆಸಿಪಿಯನ್ನು ಮಾಡ್ತೇನೆ ಇವತ್ತಿನ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವಾಗ ಬೇಗನೆ ನಾನು ಹೋಗಿ ಡಾಕ್ಟರ್ ಹತ್ರ ಹೋಗಿ ಬರ್ತೇನೆ ನಾನು ಹೋಮಿಯೋಪತಿ ಡಾಕ್ಟರ್ ಹತ್ರ ಹೋಗಿ ಬಂದೆ ಜೊತೆಗೆ ಮನ್ವಿತಳು ಬಂದಿದ್ಲು ಅವಳಿಗೆ ಸ್ವಲ್ಪ ಫ್ಯಾನ್ಸಿ ಸೆಂಟ್ರಿಗೆ ಹೋಗಬೇಕು ಅಂತ ಹೇಳಿದ್ಲು ಹಾಗೆ ಅವಳನ್ನು ಫ್ಯಾನ್ಸಿ ಸೆಂಟ್ರಿಗೆ ಬಿಟ್ಟು ನಾನು ಹೋಮಿಯೋಪತಿ ಡಾಕ್ಟರ್ ಹತ್ರ ಹೋಗಿ ಬಂದೆ ಹಾಗೆ 15 ಡೇಸಿಗೆ ಮೆಡಿಸಿನ್ ಕೊಟ್ಟಿದ್ದಾರೆ ನೋಡಬೇಕು ನೋಡಿ ಕಣ್ಣು ಸ್ವಲ್ಪ ಕೆಂಪು ಕೆಂಪಾಗಿದೆ ಅದು ಶೀತ ಜಾಸ್ತಿ ಆದ್ರೆ ನನಗೆ ಕಣ್ಣು ತುರಿಕೆ ಬೇಗನೆ ಸ್ಟಾರ್ಟ್ ಆಗ್ತದೆ ಇವಾಗ ತುಂಬಾ ದಿವಸ ಆಯ್ತು ಶೀತ ಜಾಸ್ತಿ ಆಗಿ ಹಾಗೆ ಇನ್ನು 15 ದಿವಸದಲ್ಲಿ ನೋಡಬೇಕು ಹೇಗೆ ಆಗ್ತದೆ ಅಂತ ಹೇಳಿ ನಾವು ಅದೇ ಡಾಕ್ಟರ್ ಹತ್ರ ಹೋಗಿ ಬರುವಾಗ ಜಾನ್ ನೋಡಿ ಮೀನನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಇದು ಟೇಸ್ಟ್ ಆಗ್ತದೆ ಸಾರು ಆದರೆ ಇದನ್ನು ಕ್ಲೀನ್ ಮಾಡೋದೆ ತುಂಬ ದೊಡ್ಡ ಕೆಲಸ ನೋಡಿ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಈಗ ಇದರ ರೆಸಿಪಿಯನ್ನು ಮಾಡ್ತೇನೆ ಇದನ್ನು ನಿಮ್ಮ ಜೊತೆಗೆ ನಾನು ಇವತ್ತು ಶೇರ್ ಮಾಡ್ತೇನೆ ಫ್ರೆಂಡ್ಸ್ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕೊತ್ತಂಬರಿಯನ್ನು ತಗೊಂಡಿದ್ದೇನೆ ಅದೇ ರೀತಿ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಕರಿಬೇವು 1 ಟೀ ಸ್ಪೂನ್ ಗಿಂತಲೂ ಕಡಿಮೆ ಇಲ್ಲಿ ಮೆಂತ್ಯ ಕಾಳನ್ನು ತಗೊಂಡಿದ್ದೇನೆ ಹಾಗೇನೆ 12 ಒಣಮೆಣಸು ತಗೊಂಡಿದ್ದೇನೆ ಸ್ವಲ್ಪ ನಾನು 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಕೂಡ ತಗೊಂಡಿದ್ದೇನೆ ಇಷ್ಟನ್ನು ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತೇನೆ ಈಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಸಾಕು ಜಸ್ಟ್ ಫ್ರೈ ಮಾಡಲಿಕ್ಕೆ ಇಷ್ಟು ಸಾಕು ಇಲ್ಲಿ ನಾನು ಮಸಾಲ ಐಟಮ್ಸ್ ಅನ್ನು ಮಾತ್ರ ನಾನು ಇಲ್ಲಿ ಫ್ರೈ ಮಾಡಿಕೊಳ್ತೇನೆ ನೋಡಿ ಈಗ ಇದು ಫ್ರೈ ಆಯ್ತು ಈಗ ಗ್ಯಾಸ್ ಅನ್ನು ಆಫ್ ಮಾಡ್ತೇನೆ ಅದೇ ರೀತಿ ಇನ್ನು ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಇದು ಸ್ವಲ್ಪ ತಣ್ಣಗಾಗಬೇಕು ಈಗ ಈ ಮಸಾಲಕ್ಕೆ ಉಳಿದ ಇಂಗ್ರೆಡಿಯೆಂಟ್ಸ್ ಯಾವುದು ಅಂತ ಹೇಳಿ ನೋಡ್ಕೊಂಡು ಬರೋಣ ಈಗ ಈ ಮೀನ್ ಸಾರಿಗೆ ಉಳಿದ ಇಂಗ್ರೆಡಿಯೆಂಟ್ಸ್ ಅನ್ನು ಹಾಕೋಣ ಆದರೆ ಅದನ್ನು ನಾನು ಫ್ರೈ ಮಾಡೋದಿಲ್ಲ ಖಾಲಿ ಮಸಾಲ ಐಟಮ್ಸ್ ಅನ್ನು ಮಾತ್ರ ನಾನು ಫ್ರೈ ಮಾಡಿದ್ದು ಈಗ ನಾನು ಗ್ಯಾಸ್ ಅನ್ನು ಆಫ್ ಮಾಡಿದ್ದೇನೆ ಈಗ ಉಳಿದ ಸಾಮಾನನ್ನು ಹಾಕ್ತೇನೆ 5 ಬೆಳ್ಳುಳ್ಳಿ ಸ್ಲನ್ ತಗೊಂಡಿದ್ದೇನೆ ಅದನ್ನು ಕೂಡ ಹಾಕ್ತೇನೆ ಒಂದು ಸಣ್ಣ ತುಂಡು ನೀರುಳ್ಳಿಯನ್ನು ಕೂಡ ತಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ನೋಡಿ ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ ಅದನ್ನು ಕೂಡ ಇದಕ್ಕೆ ಹಾಕ್ತೇನೆ 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೇನೆ ಸ್ವಲ್ಪ ಅರಸಿನ ನಾನಿಲ್ಲಿ 1/2 ಟೀ ಸ್ಪೂನ್ ಹಾಕ್ತಾ ಇದ್ದೇನೆ ಈಗ ಇದನ್ನೇನು ಫ್ರೈ ಮಾಡಲಿಕ್ಕಿಲ್ಲ ಇದನ್ನೀಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತೇನೆ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಇದನ್ನು ನೈಸ್ ಆಗಿ ನಾನು ಗ್ರೈಂಡ್ ಮಾಡಿ ತರ್ತೇನೆ ನೋಡಿ ಇಲ್ಲಿ ಮಸಾಲ ಕೂಡ ಗ್ರೈಂಡ್ ಆಗಿದೆ ಈಗ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿದೆ ಈ ಎಣ್ಣೆಗೆ 1/2 ನೀರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಇದು ಸ್ವಲ್ಪ ಫ್ರೈ ಆಯಿತು ಈಗ ನಾನು ಇದಕ್ಕೆ ಮಸಾಲವನ್ನು ಹಾಕ್ತೇನೆ ನೋಡಿ ಈಗ ಮಸಾಲವನ್ನು ಇಷ್ಟು ತೆಳುವಾಗಿ ಮಾಡಿದ್ದೇನೆ ಈಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ ಉಪ್ಪು ಕೂಡ ಹಾಕ್ತೇನೆ ಈಗ ಸಾರು ಚೆನ್ನಾಗಿ ಕುದೀತು ಈಗ ನಾನು ಇದಕ್ಕೆ ಮೀನನ್ನು ಹಾಕ್ತೇನೆ ಕೊಲ್ಲತರು ಮೀನು ಹಾಗೇನೆ ಈ ಮೀನನ್ನು ಹಾಕಿ ನಾವು ಜಾಸ್ತಿ ಕುದಿಸಬಾರ್ದು ಇದರ ಮುಳ್ಳು ಕೂಡ ಹಾಗೆ ಸೆಪ್ರೇಟ್ ಆಗಿ ಬಿಡ್ತದೆ ಜಾಸ್ತಿ ಕುದಿಸಿದರೆ ನೋಡಿ ಈಗ ಮೀನನ್ನು ಹಾಕಿ ಆಯಿತು ಈಗ ಇದು 1 ಕುದಿ ಬಂದರೆ ಸಾಕು ಇದು ಬೇಗನೆ ಬೇಯ್ತದೆ ಅದೇ ರೀತಿ ಹಾಗೇನೆ ಬಳ್ಳೆಂಜರ್ ಮೀನು ಥರ ಇದರ ಮುಳ್ಳು ಕೂಡ ಬೇಗನೆ ಸೆಪ್ರೇಟ್ ಆಗ್ತದೆ ಹಾಗೆ ನಾವು ಜಾಸ್ತಿ ಕುದಿಸ್ಕೊಳ್ಳೋದು ಬೇಡ ಒಂದು ಚೆನ್ನಾಗಿ 1 ಕುದಿ ಬಂದರೆ ಈ ಮೀನು ಬೇಯ್ತದೆ
ನೋಡಿ ಈಗ ಮೀನು ಸಾರು ಕುದಿತಾ ಇದೆ ನಾನು ಗ್ಯಾಸ್ ಅನ್ನು ಆಫ್ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ರುಚಿಯಾದ ಕೊಲ್ಲತರು ಮೀನಿನ ಸಾರು ರೆಡಿ ಆಯ್ತು ಫ್ರೆಂಡ್ಸ್ ಇವಾಗ ಕೊಲ್ಲತರು ಮೀನಿನ ಸಾರು ಆಯ್ತು ಈಗ ನಾನು ಒಂದು ಸ್ನ್ಯಾಕ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಯಾಕೆಂದ್ರೆ ಕ್ರಿಸ್ಮಸ್ ಟೈಮ್ ಅಲ್ಲಿ ವಿವಿಧ ರೀತಿಯ ನಾವು ತಿಂಡಿಯನ್ನು ಮಾಡುತ್ತೇವೆ ಹಾಗೆ ನಾನು ರೋಸ್ ಕುಕೀಸ್ ಒಂದು ಮಾಡಿ ನೋಡೋಣ ಅಂತ ಹೇಳಿ ಕಳೆದ ಸಾರಿ ಒಮ್ಮೆ ಮಾಡಿದ್ದು ಅದು ಮೋಲ್ಡ್ ನಿಂದ ಏಳ್ತನೇ ಇರಲಿಲ್ಲ ಸಾಕಾಗಿ ಹೋಗಿತ್ತು ಆಮೇಲೆ ನಾನು ರೋಸ್ ಕುಕೀಸ್ ಅನ್ನು ಮಾಡಲೇ ಇಲ್ಲ ಅದು ನಾನು ಹೊಸತ್ತಾಗಿ ತಂದ ಮೋಲ್ಡ್ ಆಗಿತ್ತು ಅದ ಕಾರಣ ಅದರಲ್ಲಿ ಏಳ್ತಿರಲಿಲ್ವೇನೋ ಗೊತ್ತಿಲ್ಲ ಹಾಗೆ ಈ ಸಲ ನಾನು ಎಣ್ಣೆಯಲ್ಲೇ ಹಾಕಿಟ್ಟಿದ್ದೇನೆ ಒಂದು ದಿವಸದಿಂದ ಎಣ್ಣೆಯಲ್ಲೇ ಇಟ್ಟಿದ್ದೇನೆ ಆ ಮೋಲ್ಡ್ ಅನ್ನು ಹಾಗೆ ಇವತ್ತೊಮ್ಮೆ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಹಿಟ್ಟನ್ನೆಲ್ಲ ಇವಾಗ ಕಲಸಿ ಇಟ್ಟಿದ್ದೇನೆ ಈ ಸಲ ಹೇಗೆ ಆಗ್ತದೆ ಅಂತ ಹೇಳಿ ಒಂದ ವೇಳೆ ಇವತ್ತು ಮಾಡಿದ್ದು ಕರೆಕ್ಟ್ ಆಗಿ ಬಂದ್ರೆ ನಾನು ನೆಕ್ಸ್ಟ್ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಅದೇ ರೀತಿ ಕರೆಕ್ಟ್ ಆಗಿ ಬಂದ್ರೆ ನಮಗೆ ಕೂಡ ಈ ಕ್ರಿಸ್ಮಸ್ ಗೆ ಸ್ವಲ್ಪ ಜಾಸ್ತಿನೇ ರೋಸ್ ಕುಕೀಸ್ ಅನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ನೋಡಬೇಕು ಹೇಗೆ ಬರ್ತದೆ ಅಂತ ಹೇಳಿ ಇದಿದ್ದು ಮೋಲ್ಡ್ ನಾನ್ ಸ್ಟಿಕ್ ಆದ್ರೆ ಚೆನ್ನಾಗಿ ಏಳ್ತದೆ ನಂದು ಸ್ವಲ್ಪ ಮೆಟಲ್ ಟೈಪ್ ಅದ ಕಾರಣ ಏಳ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ಕಳೆದ ಸಾರಿ ಮಾಡುವಾಗ ಈ ಸಲ ಮಾಡಿ ನೋಡ್ತೇನೆ ಹೇಗಾಗ್ತದೆ ಅಂತ ಹೇಳಿ ನೋಡಬೇಕು ಚೆನ್ನಾಗಿ ಬಂದ್ರೆ ಖಂಡಿತ ನಾನು ಇದರ ವಿಡಿಯೋನ ನಿಮ್ಮ ಜೊತೆಗೆ ಕೂಡ ನಾನು ಶೇರ್ ಮಾಡ್ತೇನೆ ನೋಡಿ ಮೋಲ್ಡ್ ಅನ್ನು ಹೀಗೆ ನಾನು ಎಣ್ಣೆಯಲ್ಲಿ ಹಾಕಿಟ್ಟಿದ್ದೇನೆ ನಿನ್ನೆ ಹಾಕಿಟ್ಟಿದ್ದೇನೆ ನೋಡಬೇಕು ಇವತ್ತು ಏಳ್ತದ ಅಂತ ಹೇಳಿ ಯಾಕೆಂದ್ರೆ ನಾವು ಈ ತರದ ಮೋಲ್ಡ್ ಅನ್ನು ಒಂದು ದಿನದ ಮೊದಲೇ ನಾವು ಎಣ್ಣೆಯಲ್ಲಿ ಹಾಕಿಟ್ರೆ ಚೆನ್ನಾಗಿ ಏಳ್ತದೆ ಅಂತ ಹೇಳ್ತಾರೆ ಹಾಗೆ ನನಗೆ ಇವಾಗ ಟ್ರೈ ಮಾಡಬೇಕು ನೋಡಿ ಈ ತರ ಇದೆ ಮೋಲ್ಡ್ ಇನ್ನೊಂದು ವಿಧದ್ದು ಇದರಲ್ಲಿ ಆಗುವುದಿಲ್ಲ ಅಂತೇಳಿ ನಾನು ಮತ್ತೆ ಇನ್ನೊಂದು ಟೈಪ್ ಇದ್ದು ಮೋಲ್ಡ್ ಕೂಡ ತಂದಿದ್ದೆ ಕಳೆದ ಸಾರಿ ಅದರಲ್ಲಿ ಕೂಡ ಆಗ್ತಿರಲಿಲ್ಲ ಹಾಗೆ ಈ ಸಲ ನೋಡ್ತೇನೆ ಹೇಗಾಗ್ತದೆ ಅಂತೇಳಿ ಹಾಗೆ ಹಿಟ್ಟು ಕೂಡ ಇಲ್ಲಿ ರೆಡಿ ಮಾಡಿಟ್ಟಿದ್ದೇನೆ ತೆಂಗಿನಕಾಯಿ ಹಾಲು ಹಾಕಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಟಿದ್ದೇನೆ ಇವಾಗ ಎಣ್ಣೆಯನ್ನು ನಾನು ಕಾಯಿಸ್ಲಿಕ್ಕೆ ಇಡ್ತೇನೆ ಬಿಸಿಯಾಗಿದೆ ಈ ಮೋಲ್ಡನ್ನು ಕೂಡ ನಾವೀಗ ಎಣ್ಣೆಯಲ್ಲಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು ಎಣ್ಣೆಯಲ್ಲಿ ಹಾಕಿದ್ದೇನೆ ಆದರೆ ಅದು ಏಳ್ತಾನೇ ಇಲ್ಲ ನೋಡಿ ಅದೇ ಪ್ರಾಬ್ಲಮ್ ಆಗೋದು ಒಂದು ಏನಾದರೂ ಚಾಪ್ಸ್ಟಿಕ್ಕಿನ ಸಹಾಯದಿಂದ ಈಗ ಎಬ್ಬಿಸ್ಲಿಕ್ಕೆ ನೋಡ್ತೇನೆ ತುಂಬಾ ಕಷ್ಟ ಆಗ್ತದೆ ಕೆಲವರೆಲ್ಲ ಮಾಡೋದು ತುಂಬ ಬೇಗನೆ ಏಳ್ತದೆ ಅಂದರೆ ನಾನ್ ಸ್ಟಿಕ್ ಇರ್ತದೆ ಮೋಲ್ಡ್ ಕೂಡ ನೋಡಿ ಇದು ಏಳುದೇ ಇಲ್ಲ ತುಂಬ ಕಷ್ಟ ಆಗ್ತದೆ ಎಣ್ಣೆ ಅಲ್ವಾ ಜಾಸ್ತಿ ಇದು ಮಾಡಲಿಕ್ಕೂ ಭಯ ಆಗ್ತದೆ ನೋಡಿ ಫ್ರೆಂಡ್ಸ್ ನಾನು ಮಾಡಿದ ಕುಕೀಸ್ ನೋಡಿ ಮೋಲ್ಡಿನಿಂದ ಬಿಡುವುದೇ ಇಲ್ಲ ಕಳೆದ ಸರಿ ಮಾಡಿದ್ದು ಕೂಡ ಹಾಗೇನೆ ಆಗಿತ್ತು ಈ ಸರಿ ಕೂಡ ಹಾಗೇನೆ ಆಗಿತ್ತು ಇನ್ನು ನಾನ್ ಸ್ಟಿಕ್ ಮೋಲ್ಡನ್ನೇ ತಗೊಳ್ಬೇಕು ಅಂತ ಅನಿಸ್ತದೆ ಈ ಮೋಲ್ಡಲ್ಲಿ ಆಗುವುದೇ ಇಲ್ಲ ಅಂದರೆ ಇದು ಬರುವುದೇ ಇಲ್ಲ ನೋಡಿ ಅಲ್ಲೇ ಗಟ್ಟಿಯಾಗಿ ಸ್ಟಿಕ್ ಆಗಿ ನಿಂತಿದೆ ನೋಡಿ ನಿಜವಾಗಿ ನಾವು ಎಣ್ಣೆಯಲ್ಲಿ ಬಿಟ್ಟ ಕೂಡಲೇ ಅದು ಅಡಿಯಲ್ಲಿ ಎದ್ದು ಬರಬೇಕು ಇದು ಬರುವುದೇ ಇಲ್ಲ ಇಲ್ಲೇ ಗಟ್ಟಿ ಅಂಟಾಗಿದೆ ಇದು ಬಹುಶಃ ಫೆವಿಸ್ಟಿಕ್ ಕಾಣಬೇಕು ಅಷ್ಟು ಅಂಟಾಗಿದೆ ಬೇಸರ ಆಯಿತು ನಿಮ್ಮ ಜೊತೆಗೆ ಒಂದು ರೆಸಿಪಿಯನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಆಗ್ತಿಲ್ಲ ಎಷ್ಟು ನಾನು ಹಿಟ್ಟೆಲ್ಲ ಮಾಡಿ ನೋಡಿ ಎರಡು ಮೋಲ್ಡಲ್ಲಿ ಕೂಡ ಮಾಡಿದೆವು ಬಿಡುವುದೇ ಇಲ್ಲ ನೀವು ನಗ್ಬೋದಲ್ವಾ ನನ್ನ ರೆಸಿಪಿ ನೋಡಿ ನೆಕ್ಸ್ಟ್ ನನಗೆ ಇನ್ನೊಂದು ನಾನ್ ಸ್ಟಿಕ್ ಆರ್ಡರ್ ಮಾಡಿ ತಗೊಳ್ಬೇಕು ಅದರಲ್ಲಿ ಮಾಡಿ ನೋಡ್ಬೇಕು ಆಗ್ತದ ಇಲ್ವಾ ಅಂತೇಳಿ ಸುಮ್ಮನೆ ಆಯ್ತು ಇವತ್ತು ಮಾಡಿದ್ದೆಲ್ಲ ವೇಸ್ಟ್ ಆಯಿತು ನನ್ನ ಟೈಮ್ ವೇಸ್ಟ್ ಆಯಿತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ನೋಡಿ ಫ್ರೆಂಡ್ಸ್ ವಿತಾ ಫ್ಯಾಮಿಲಿಯ ರೋಸ್ ಕುಕೀಸ್ ಹೇಗೆ ಆಗಿದೆ ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ಯಾರು ಕೂಡ ಈ ತರ ಮಾಡ್ಲಿಕ್ಕಿಲ್ಲ ಯಾಕೆ ಹೀಗಾಯ್ತು ಗೊತ್ತಿಲ್ಲ